ಜನಪ್ರತಿನಿಧಿಗಳನ್ನ ಹೊರಗಿಟ್ಟು ದಿಶಾ ಮೀಟಿಂಗ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಾಗಲೇ ಅವರ ಬುದ್ಧಿ ಏನು ಅಂತಕ್ಕಂಥ ನಮ್ಗೆ ಅರ್ಥವಾಗಿದೆ. ಗೌರ್ಮೆಂಟ್ ಸರ್ಕ್ಯುಲರ್ ಇದೆ, ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ಗಳಲ್ಲ, ಈವನ್ ನಾವು ದರ್ಖಾಸ್ತು ಕಮಿಟಿ ಮೀಟಿಂಗ್ನೂ ಕರೆಯಂಗಿಲ್ಲ. ಅದು ಸರ್ಕಾರ ಸೂಕ್ತವಾದ ನಿರ್ದೇಶನ ಎಲ್ಲ ಕೊಟ್ಟಿದೆ, ಆದರೂ ಸಹ ನಾವು ಬರಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ದಿಶಾ ಮೀಟಿಂಗ್ ಮಾಡ್ತಾರೆ ಅಂದರೆ ಇವ್ರ ಹತ್ರ ನಾವು ಹೇಳಿಸ್ಕೊಳ್ಳೋದೇನಿದೆ. ನಾವು ಸುಮಾರು ಒಂದೂವರೆ ವರ್ಷದಿಂದ ನಾಗಮಂಗಲದಲ್ಲೇ ಮನೆ ಕಟ್ಕೊಂಡು 24 ಗಂಟೆ ಜನಗಳು ಸಿಗ್ತಾ ಇರ್ತಕ್ಕಂಥ ನಾವು, ಇವ್ರ ಹತ್ರ ಕೆಲವರು ಯಾರು ಅವ್ರ ಅಭಿಮಾನಿಗಳು ಅವ್ರ ಫಾಲೋವರ್ಸು ಹೋಗಿರೋದು ನಾವೇನು ಮಾಡೋಕ್ಕಾಗ್ತದೆ? ಎಲ್ಲಿಗೆ ಎಲ್ಲೆಲ್ಲ ಮಾಡಿ ಯಾವ ಮನೇಲಿ ಎಲ್ಲ ಮಾಡ್ದೆ? ಮಂಡ್ಯ ಮನೇಲಿ ಇದ್ದಾರೆ ಅವರು, ಎಲ್ಲಿದ್ದಾರೆ ಇವಾಗ? ನಾನೇ ಹುಡುಕ್ತಾ ಇದ್ದೀನಿ ನಾವು ಗುದ್ಲಿ ಪೂಜೆಗಳು ಕರೆಯೋಕ್ಕೆ, ನಮಗೆ ಸಿಗ್ತಾ ಇಲ್ಲ ಅವರು. ಜನಸಂಪರ್ಕ ಸಂಪರ್ಕ ಹೆಂಗೆ ಸಿಗ್ತಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದು.